ಇನ್ನ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಗಂಟೆಗಳ ಕಾಲ ಪೊಲೀಸರಿಂದ ನಟ ಚಿಕ್ಕಣ್ಣ ಅವರನ್ನ ಕೂಡ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಗಂಟೆಗಳ ಕಾಲ ಪೊಲೀಸರಿಂದ ನಟ ಚಿಕ್ಕಣ್ಣನವರನ್ನ ವಿಚಾರಣೆಯನ್ನ ಮಾಡಲಾಗಿದೆ. ಪೊಲೀಸರ ವಿಚಾರಣೆಗೆ ಸಹಕಾರವನ್ನ ನೀಡಿದ್ದೇನೆ ಅಂತ ಹೇಳಿ ಚಿಕ್ಕಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ನನಗೆ ಸ್ನೇಹಿತರು, ಪಬ್ಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಂದಿನಂತೆ ದರ್ಶನ್ ಊಟಕ್ಕೆ ಕರೆದಿದ್ರು, ಹೋಗಿದ್ದೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನ ತನಿಖಾ ಹಂತದಲ್ಲಿರುವಾಗ ಏನು ಹೇಳೋದಕ್ಕೆ ಆಗೋದಿಲ್ಲ, ಅಂದ್ರೆ ತನಿಖೆ ಮಾಡಿದಂತಹ ಹಂತದಲ್ಲಿ ನಾವೇನು ಕೂಡ ಹೊರಗಡೆ ವಿಚಾರಗಳನ್ನ ಹೇಳೋದಕ್ಕಾಗುವುದಿಲ್ಲ. ಪೊಲೀಸ್ ವಿಚಾರಣೆಯ ಬಳಿಕ ಚಿಕ್ಕಣ್ಣ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಕೂಡ ಆ ಒಂದು ರಾಡಿಷನ್ ಹೋಟೆಲ್ ನಲ್ಲಿ ತಂಗಿದ್ರು, ಅಂದ್ರೆ ಆ ಒಂದು ಮೀಟಿಂಗ್ ಏನ್ ಮಾಡ್ತಾ ಇದ್ರು, ಎಲ್ಲರೂ ಸ್ನೇಹಿತರು ಇದ್ರು, ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಹಾಗಾಗಿ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ಹಾಗ ಅವರು ಕೂಡ ಈ ಒಂದು ವಿಚಾರಣೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರು ನಮಗೆ ಗೊತ್ತಿರಂಗೇನೆ, ಈಗ ಅವ್ರು ಗೊತ್ತಿರಂಗೇನೆ ಯಾವಾಗ್ಲೂ ಊಟಕ್ಕೆ ಸೇರ್ತಾ ಇದ್ವಿ, ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು, ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇನ್ನೂ ತನಿಖೆಯಲ್ಲಿರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿ. ಇನ್ನ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಗಂಟೆಗಳ ಕಾಲ ಪೊಲೀಸರಿಂದ ನಟ ಚಿಕ್ಕಣ್ಣ ಅವರನ್ನ ಕೂಡ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಗಂಟೆಗಳ ಕಾಲ ಪೊಲೀಸರಿಂದ ನಟ ಚಿಕ್ಕಣ್ಣನವರನ್ನ ವಿಚಾರಣೆಯನ್ನ ಮಾಡಲಾಗಿದೆ. ಪೊಲೀಸರ ವಿಚಾರಣೆಗೆ ಸಹಕಾರವನ್ನ ನೀಡಿದ್ದೇನೆ ಅಂತ ಹೇಳಿ ಚಿಕ್ಕಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಟ ದರ್ಶನ್ ನನಗೆ ಸ್ನೇಹಿತರು, ಪಬ್ಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಂದಿನಂತೆ ದರ್ಶನ್ ಊಟಕ್ಕೆ ಕರೆದಿದ್ರು, ಹೋಗಿದ್ದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನ ತನಿಖಾ ಹಂತದಲ್ಲಿರುವಾಗ ಏನು ಹೇಳೋದಕ್ಕೆ ಆಗೋದಿಲ್ಲ, ಅಂದ್ರೆ ತನಿಖೆ ಮಾಡಿದಂತಹ ಹಂತದಲ್ಲಿ ನಾವೇನು ಕೂಡ ಹೊರಗಡೆ ವಿಚಾರಗಳನ್ನ ಹೇಳೋದಕ್ಕಾಗುವುದಿಲ್ಲ. ಪೊಲೀಸ್ ವಿಚಾರಣೆಯ ಬಳಿಕ ಚಿಕ್ಕಣ್ಣ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಣ್ಣ ಕೂಡ ಆ ಒಂದು ರಾಡಿಷನ್ ಹೋಟೆಲ್ ನಲ್ಲಿ ತಂಗಿದ್ರು, ಅಂದ್ರೆ ಆ ಒಂದು ಮೀಟಿಂಗ್ ಏನ್ ಮಾಡ್ತಾ ಇದ್ರು, ಎಲ್ಲರೂ ಸ್ನೇಹಿತರು ಇದ್ರು, ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಇದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಹಾಗಾಗಿ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ಹಾಗ ಅವರು ಕೂಡ ಈ ಒಂದು ವಿಚಾರಣೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅವರು ನಮಗೆ ಗೊತ್ತಿರಂಗೇನೆ, ಈಗ ಅವ್ರು ಗೊತ್ತಿರಂಗೇನೆ ಯಾವಾಗ್ಲೂ ಊಟಕ್ಕೆ ಸೇರ್ತಾ ಇದ್ವಿ, ಹಂಗೇನೆ ಇವತ್ತು ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು, ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಸರಿ ಸರ್, ಇದಿನ್ನೂ ತನಿಖೆಯಲ್ಲಿರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳಕ್ಕೂ ಆಗಲ್ಲ. ಇವರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸಿ. ಈಗ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.